ಇಡೀ ದೇಶದಲ್ಲೇ ನಮಗೆ ಒಂದು ದೊಡ್ಡ ಅವಮಾನ ಆಗ್ತಾ ಇದೆ. ನಮಗೆ ಜನರ ಜೊತೆ ಇರಬೇಕು, ಜನರ ನೋವಿನಲ್ಲಿ ಜನರ ಕಷ್ಟ ಸುಖ ಎಲ್ಲ ವಿಚಾರದಲ್ಲೂ ಕೂಡ ನಾವು ಅವ್ರಿಗೆ ಧ್ವನಿಯಾಗಿರಬೇಕು. ಹೇಗಾಯ್ತು ಏನಾಯ್ತು ಅನ್ನೋದು ಕೂಡ ನಾವು ವಾಸ್ತಾಂಶನ ತಿಳ್ಕೊಳ್ಬೇಕು. ತಂದೆ ತಾಯಂದಿರು ಸುಮಾರು 6-7 ಇವನ್ನ ದೇಹಗಳನ್ನ ಯಾರು ತೆಗೆದುಕೊಂಡು ಹೋಗಿದೆ? ಪೊಲೀಸ್ ಅಧಿಕಾರಿಗಳೇ ಮಾಡಿದ್ರು ಅನ್ನೋದು ತಿಳಿದು, ಮಿಕ್ಕಿದವ್ರಿಗೆ ಅವರು ಊರಿಗೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಕೂಡ ತಿಳಿದಿದೆ. ಸೊ ಜನರ ಆಕ್ರೋಧನ ವಿಪರೀತ ಆಗ್ತಾ ಇದೆ. ಇದರ ಲೆಕ್ಕದಲ್ಲಿ ಅದು 24. ಬೇರೆ ಕಡೆ ಇದೇ ರೀತಿ ಆಕ್ಸಿಜನ್ ಇದ್ದ ಬೇಕಾದಷ್ಟು ಜನ ಸತ್ತಿರೋದು ನಮಗೆಲ್ಲ ಮಾಹಿತಿ ಇದೆ. ನಾವು ಫಿಗರ್ಸ್ನೆಲ್ಲ ತರಿಸಿ ಒಂದೇ ಸತಿ ಪ್ರೆಸ್ ರಿಲೀಸ್ ಮಾಡಬಹುದು. ನಮಗೆ ಇನ್ನೂ 2-5 ಜನ ಇನ್ನೂ ಜಾಸ್ತಿ ಗಾಬರಿ ಆಗ್ಬಿಡ್ತಾರೋ ಅಂತೇಳಿ. ಮೊನ್ನೆ ರಾಜರಾಜೇಶ್ವರಿ ನಗರದಲ್ಲಿ ನಂಗೆ ಬೇಕಾದವರೇ ಗಾಬರಿಲೇ ಒಬ್ಬರು ತೀರ್ಕೊಬಿಟ್ರು. ನಮ್ಮ ಸ್ನೇಹಿತ ಗಾಬರಿಡ್ ಈ ತರ ಆಗಿ ಹಾಸ್ಪಿಟಲ್ಗೆ ಸೇರಿದ ತಕ್ಷಣ ಶಿವಶಂಕರಪ್ಪನ ರಾಷ್ಟ್ರೀಯ ಹಾಸ್ಪಿಟಲ್ ಇದೆ ನಮ್ಮ ಕಾಲೇಜ್ ಪಕ್ಕ, ಹಾರ್ಟ್ ಅಟ್ಯಾಕ್ ಆಗ ಅರ್ಧ ಗಂಟೆಗೆ ಕೊರಾಪ್ಸ್ ಆಗ ಹಂಗಾಗಬಾರ್ದು. ನಿನ್ನೆ ಹೆಂಗೋ ಸದ್ಯ ಲಾಸ್ಟ್ ಮೂಮೆಂಟಲ್ಲಿ ಸುರೇಶ್ ಅವರು ಇಂಟರ್ಫಿಯರ್ ಆಗಿ ಮಧ್ಯ ಆಕ್ಸಿಜನ್ ಕೂಡ ಬಂತು ಅಂತೇಳಿ ನಿನ್ನೆ ರಾತ್ರಿ ಚೆಕ್ ಮಾಡಿದೆ ನಾನು 9:00 ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಫೋನ್ ಮಾಡಿದೆ. ತಕ್ಷಣ ಅಲ್ಲಿ ರಾಜರಾಜೇಶ್ವರಿಗೆ ಬಂತು ಸರ್, 2-3 ಕಡೆಯಿಂದ ಬಂದಿದೆ ಅಂತ ಆಕ್ಸಿಜನ್ ಬಂದಿದೆ ಅಂತ ಹೇಳಿದ್ರು. ಇಲ್ಲೂ ಕೂಡ ಆರ್ಟಿ ನಗರದಲ್ಲೂ ಕೂಡ ಅದಕ್ಕೆ ಬಂತು. ಹಿಂಗೆ ಜಾಗೃತರಾಗಿಲ್ಲ ಅಂತಂದ್ರೆ ಇನ್ನೂ ಬಹಳ ಜನರನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ಪ್ರತಿಯೊಬ್ಬರೂ ಕೂಡ ಉಳಿಸ್ಬೇಕು, ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕು. ಮೊದಲೆಲ್ಲ ನಾವು 60, 65, 70 ಮೇಲೆ ಬಗ್ಗೆ ಚಿಂತೆ ಮಾಡ್ತಿತ್ತು. ಈಗ 20, 21, 22 ಪಾಪ ಎಷ್ಟೋ ಜನ ನಾಳೆ ಮದುವೆ ಆಗಿರೋಗ್ಬೇಕಾದವರು, ಒಂದಿನ ಮದುವೆ ಆದ ನೆಕ್ಸ್ಟ್ ಡೇ ಎಲ್ಲ ಸತ್ತಂತ ಯುವಕರ ಬಗ್ಗೆ ನೀವು ತೋರಿಸ್ತಾ ಇದ್ದೀರಿ. ಇದು ಬಹಳ ಕೆಟ್ಟ ಪರಿಣಾಮ ಸಮಾಜದಲ್ಲಿ ಬೀರ್ತಾ ಇದೆ. ನಮ್ಮ ಕುಟುಂಬದಲ್ಲ 2 ಮದುವೆ ಇತ್ತು. ನನ್ನ ಮನೆಯಲ್ಲೇ 5-6 ತಾರೀಕು ನನ್ನ ಮನೆಯಲ್ಲೇ ಮದುವೆ ಇತ್ತು. ನಮ್ಮ ಚಿಕ್ಕಪ್ಪನ ಮಗಳದ, ನನ್ನ ತಮ್ಮನ ಮಗಳದ, ಅದು ಪೋಸ್ಟ್ಪೋನ್ ಮಾಡಿತು. ಇನ್ನು ನನ್ನ ಬಾಮೈದನ ಮನೆಯಲ್ಲಿ ಒಂದು ಮದುವೆ ಇತ್ತು ಇವತ್ತು ನಾಳೆ ನಾಳೆ, ಅದನ್ನು ಪೋಸ್ಟ್ಪೋನ್ ಎಲ್ಲ ರಿಸ್ಕಿ ತಗೊಳಕ್ ಬೇಡ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಬಹಳ ಜಾಗೃತ ಆಗಿರಬೇಕು. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತದೆ ಅಷ್ಟೇ, ಇದು ನಾವು ಬಹಳ ಜಾಗೃತಿಯಿಂದ ಇದ್ರೆ ಮಾತ್ರ ಇದನ್ನ ನಮಗೆ ಜೀವಗಳು ಸಾಧ್ಯ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಅದಕ್ಕೆ ನಿನ್ನೆ ನಮಗೆ, ಯಾಕೆಂದ್ರೆ ಪಾಪ ಯಾವುದೋ ಮಂತ್ರಿಗಳು ಭೇಟಿ ಮಾಡೋದು, ಆಫೀಸರ್ಸ್ ಅವರೇನು ಹೇಳ್ತಾರೆ ಮಂತ್ರಿ ಅದಕ್ಕೆ ಕೇಳಿದ್ರು, ಅದಕ್ಕೆ ನೇರವಾಗಿ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಚೀಫ್ ಮಿನಿಸ್ಟರ್ ಕೇಳ್ತೀನಿ. ಸುಮಾರು ನಾವು 15 ಜನ ಹೋಗಿದ್ದೀವಿ, ಅವರ ಅನೇಕ ಮಾಹಿತಿಯನ್ನು ಪಡೆದಿದ್ದೇವೆ. ಸರ್, ಈಗ ಸರ್ಕಾರ ಇಷ್ಟು ದುರಂತ ಸಂಭವಿಸಿದ್ರು ಕೂಡ ಎಷ್ಟು ಆಕ್ಸಿಜನ್ ಇದೆ ಅನ್ನೋದನ್ನ ಆಡಿಟ್ ಮಾಡಿಸಿಲ್ಲ, ಎಲ್ಲಿಂದ ಎಲ್ಲಿ ಸಪ್ಲೈ ಆಗ್ತದೆ? ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, 1750 ಟನ್ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದೆ. 850 ಮೆಟ್ರಿಕ್ ಟನ್ ಸೆಂಟ್ರಲ್ ಗೌರ್ಮೆಂಟ್ ಅಲಾಟ್ಮೆಂಟ್ ಮಾಡಿದೆ. ಎಲ್ಲ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ ಓವರ್ ಮಾಡಿದೆ ಎಲ್ಲೆಲ್ಲಿದೆ. ನಿನ್ನೆ ನಾನು ಹೇಳ್ತಾ ಇದ್ದೇನೆ, ನಾನೇ ರಾಮನಗರದಲ್ಲಿ ಪಾಪ ಆರ್ವಳ್ಳಿಲಿ ಯಾರಿಗೋ 25 ಕೊಟ್ಟಿದ್ರು. ನಾನು ಈ ಗಾಂಧಿನಗರದಲ್ಲಿ ಹೋಗಿ ಪಾಪ ಅವರೆಲ್ಲ ನಮ್ಮ ಜೈನ ಸಮಾಜದವರು ಹೋಟೆಲ್ನೇ ಒಂದು ಸೆಂಟರ್ ಆಗಿ ಮಾಡಿದ್ದಾರೆ. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು 25 ಬುಕ್ ಮಾಡಿಕೊಂಡು ದುಡ್ಡು ಕಟ್ಕೊಂಡು ಎತ್ಕೊಂಡು ಬರ್ತಾ ಇದ್ರು. ಅದನ್ನೇ DC AC ಇಬ್ಬರೂ ಎತ್ಕೊಂಡು ಹೊರಟೋಗಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದೆ, ಯಾಕೆ ರಿಂಗ್ ಮಾಡ್ತಾ ಇದ್ದೀರಾ? ಆಮೇಲೆ ನಂಗೆ ಅರ್ಥ ಆಯ್ತು,
ಅದು ಎಮರ್ಜೆನ್ಸಿ ರಾಜರಾಜೇಶ್ವರಿಗೆ ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸ್ವಲ್ಪ ತಡೀರಪ್ಪ ಜೀವ ಉಳಿದಿ ಆಮೇಲೆ ನೀವು ತಾನೆ ಅಡ್ಮಿಟ್ ಮಾಡ್ಕೊಳ್ದು ಅಂತೇಳಿ. ಇಂಥ ಪರಿಸ್ಥಿತಿ ಇದೆ, ಕೇಂದ್ರ ಸರ್ಕಾರ ಪೂರೈಸಕ್ಕಾಗ್ತಾ ಇಲ್ಲ. ಈಗೇನೋ ರೆಮಿಡಿಸಿವಿರ್ ಮತ್ತೊಂದು ಇನ್ನೊಂದು ಹತ್ತು ಏಳೆಂಟು ದಿನಕ್ಕೆ 15 ಒಂದು ತಿಂಗಳು ಬೇಕು ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಟೈಮ್. ಇವತ್ತು ಆರ್ಡರ್ ಮಾಡಿದ್ರು ಅಷ್ಟು ಬೇಕು. ಸೊ ಅದಕ್ಕೆ ನೋಡೋಣ, ಆದಷ್ಟು ಸ್ವಲ್ಪ ಜಾಗೃತವಾಗಿ ನಮ್ಮ ಜನ ಎಲ್ಲ ಸ್ವಲ್ಪ ಇರಬೇಕು, ಧೈರ್ಯದಿಂದ ಇರಬೇಕು ಅಂತ ನಾನು ಎಲ್ಲರಿಗೂ ಮನವಿ. ಸರಿ, ಆರೋಗ್ಯ ಸಚಿವರು ರಾಜೀನಾಮೆಗೆ ಎಲ್ಲಾ ಕಡೆಯಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಆರೋಗ್ಯ ಸಚಿವ ರಾಜೀನಾಮೆ, ಎಷ್ಟು ಜನ ಮಂತ್ರಿಗಳನ್ನ ರಾಜೀನಾಮೆ, ಆಫೀಸರ್ಸ್ ರಾಜೀನಾಮೆ, ಆಫೀಸರ್ಸ್ ಬದಲಾವಣೆ ಇವೆಲ್ಲ ನಾನು ನೋಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆ ಚೀಫ್ ಸೆಕ್ರೆಟರಿಗೆ ಹೋಗಿದ್ದು? ಗೌರ್ಮೆಂಟ್ ಇಲ್ಲ, ಗೌರ್ಮೆಂಟೇ ಹೋಗ್ಬೇಕು, ಗೌರ್ಮೆಂಟೇ ಹೋಗ್ಬೇಕು. ಸಿ 33 ಜನ 33 ಮಂತ್ರಿಗಳು ಜಿಲ್ಲೆಗೆ ಹೋಗಲಿಲ್ಲ ಅಂತಂದ್ರೆ ಏನ್ರಿ? ನಿನ್ನೆ ಮೀಟಿಂಗು, ಸುರೇಶ್ ಕುಮಾರ್ ಮೇ ಬಿ ವೆರಿ ಡಿಪ್ಲೊಮ್ಯಾಟಿಕ್, ಬಹಳ ಬುದ್ಧಿವಂತ ಇರ್ಬೋದು. ಏನ ಅರ್ಧ ಗಂಟೆ ಸಮ್ಮೇಳನದಲ್ಲಿ ಇರೋದು, ಹೋಗಿ ಯಾರು ಸತ್ತವ್ರೆ, ಯಾರು ಬಾಳವ್ರೆ, ಏನು ವಿಚಾರಿಸ್ತಿದ್ರೆ, ಯಾರು ಒಬ್ಬರ ಹತ್ರ ಏನಾರು ಮಾತಾಡೋದೇನ್ರಿ? ಯಾರು ಒಬ್ಬರ ಹತ್ರ ಮಾತಾಡಿದ್ರ ಕರೆಸ್ಬಿಟ್ಟು ಏನು ವಾಸ್ತವಾಂಶ? 1000 ಹೇಳಿರ್ರಿ. ನೀವು ಹೇಳಿದ್ದೆ ಸುಳ್ಳು ಹೇಳ್ತಾ ಇರ್ಬೋದು, ನಾನು ಹೇಳೋದು ಸುಳ್ಳು ಹೇಳ್ತಾ ಇರ್ಬೋದು. ಒಂದು 25 ಜನ ಮಾತಾಡೋದು, 5 ತಂದೆ ತಾಯಿಂದಿರ ಹತ್ರ, ಆ ಹೆಂಡತಿದಿರ ಹತ್ರ ಸತ್ತವರು, ಅವ್ರನ್ನ ಹತ್ರ ಹೋಗಿ ಏನಾರು ಮಾತಾಡಿದ್ರೇನ್ರಿ ಇವರು? ಮತ್ತೆ ಇವರೇ ಭಯಭೀತಗೊಂಡಿದ್ದಾರೆ ಅಂತ ಸರ್ಕಾರದವರೇ ಸಾಕಷ್ಟು ಭಯಗೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಡೀ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಲಿ, ಇಲ್ಲಿ ನಡೆಸಕ್ಕೆ ಜನ ಗವರ್ನರ್ ರೂಲ್ ಬರಲಿ, ಆಮೇಲೆ ನಡೆಸ್ತಾರ ಅವ್ರು.